ಹಲೋ ಎವ್ರಿವನ್, ವೆಲ್ಕಮ್ ಟು ಶ್ರುತಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯುಗಾದಿ ಹಬ್ಬದ ವ್ಲಾಗ್ ಆಗಿರೋದ್ರಿಂದ ಇವತ್ತು ನಾನು ನಿಮಗೆಲ್ರಿಗೂ ಇಲ್ಲಿ ವಿಶ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಕೂಡ ಬೇವು ಬೆಲ್ಲ ಎರಡನ್ನೂ ತಿಂದು ನಿಮ್ಮ ಜೀವನದಲ್ಲಿ ಬರುವಂತಹ ಸುಖ ಮತ್ತು ದುಃಖ ಎರಡನ್ನೂ ಸಮಾನವಾಗಿ ಸ್ವೀಕರಿಸಲು ರೆಡಿಯಾಗಿರಿ ಅಂತ ಕೇಳ್ಕೊಳ್ತೀನಿ. ಹಾಗೇ ಸುಖ ಬಂದಾಗ ಹಿಗ್ಬಾರ್ದು, ಕಷ್ಟ ಬಂದಾಗ ಕುಗ್ಬಾರ್ದು ಅನ್ನುವಂತಹ ಒಂದು ಮಾತನ್ನು ನಾವು ಅರ್ಥ ಮಾಡಿಕೊಂಡು ಜೀವನ ಮಾಡ್ಕೊಂಡು ಹೋದರೆ ಜೀವನದಲ್ಲಿ ತುಂಬಾ ಚೆನ್ನಾಗಿರ್ತೀವಿ ಅಂತ ಅನಿಸುತ್ತೆ. ಹಾಗೆಯೇ ಯುಗಾದಿ ಹಬ್ಬ ವರ್ಷದ ಮೊದಲನೆಯ ಹಬ್ಬ, ಹೊಸ ವರ್ಷದ ಹಬ್ಬ ಅಂತಲೇ ಹೇಳ್ತೀವಿ. ಈ ಹಬ್ಬದಲ್ಲಿ ನೀವು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ ದೇವರು ನಮಗೂ ಕೂಡ ಒಳ್ಳೇದು ಮಾಡ್ತಾನೆ. ನಾವು ಯಾವತ್ತೂ ಕೂಡ ಎಲ್ಲರೂ ಚೆನ್ನಾಗಿರಬೇಕು, ಎಲ್ರಿಗೂ ಒಳ್ಳೇದು ಮಾಡಿದ್ರೆ ಅದು ನಮಗೂ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡು ನಾನು ಬದುಕ್ತಿದ್ದೀನಿ. ನೀವು ಕೂಡ ಎಲ್ರಿಗೂ ಒಳ್ಳೇದನ್ನ ಬಯಸಿ ಈ ಒಂದು ಹೊಸ ವರ್ಷ, ಹೊಸ ಹಬ್ಬ ನಿಮಗೆಲ್ರಿಗೂ ಲಾಭದಾಯಕವಾಗಿರಲಿ, ಒಳ್ಳೆ ಆರೋಗ್ಯವನ್ನು ತಂದುಕೊಡಲಿ, ಖುಷಿಯಾಗಿರಲಿ ಅಂತ ಎಲ್ಲರನ್ನು ಕೇಳ್ಕೊಳ್ತೀನಿ. ನಾನು ಈ ಒಂದು ವಿಡಿಯೋದ ಒಂದು ಮಿನಿ ವ್ಲಾಗ್ನ ನಾನು ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿದ್ದೆ. ಹಾಗಾಗಿ ನನಗೆ ಕೆಲವರು ಕಮೆಂಟ್ ಮತ್ತು ಡಿ ಎಮ್ ಮಾಡ್ತಾಯಿದ್ರಿ, ಮೇಡಮ್ ನೀವು ಹಬ್ಬದ ದಿನ ಎಷ್ಟೊತ್ತಿಗೆದ್ರಿ, ಆ ಹಬ್ಬದ ದಿನ ಎಷ್ಟೊತ್ತಿಗೆದ್ರಿ ಅಂದರೆ ಲೈಕ್ ಇಷ್ಟೆಲ್ಲ ಅಡುಗೆ ಎಲ್ಲ ಮಾಡಿಕೊಂಡು ವೀಡಿಯೋನ ಶೂಟ್ ಮಾಡಿಕೊಂಡು ಯಾವ ಥರ ಮ್ಯಾನೇಜ್ ಮಾಡಿದ್ರಿ ಅಂತ ಕೆಲವರು ಕ್ವೆಶನ್ ಕೇಳ್ತಿದ್ರಿ. ನನಗೂ ಕೂಡ ಸ್ವಲ್ಪ ರಿಸ್ಕ್ ಆಯಿತು ವೀಡಿಯೋ ಎಲ್ಲ ಮಾಡಿಕೊಂಡು ಅಡುಗೆ ಮಾಡಲಿಕ್ಕೆ. ಬಟ್ ನನಗೆ ಯಾವಾಗಲೂ ಅಡುಗೆ ಮಾಡೋದೇನು ತುಂಬಾ ರಿಸ್ಕ್ ಇರಲ್ಲ, ನಾನು ತುಂಬ ಈಸಿಯಾಗಿ ಅಡುಗೆನ ಮಾಡಿ ಮುಗಿಸ್ಬಿಡ್ತೀನಿ. ಬಟ್ ವಿಡಿಯೋ ಮಾಡುವಾಗ ನನಗೆ ಸ್ವಲ್ಪ ರಿಸ್ಕ್ ಅಂತ ಅನ್ನಿಸ್ತು. ನಾನು ಹಬ್ಬದ ದಿನ ಆಲ್ಮೋಸ್ಟ್ 6:30 6:45 ಅಷ್ಟೊತ್ತಿಗೆಲ್ಲ ಎದ್ದು ನಾನು ಫಸ್ಟ್ ಏನು ಮಾಡಿದೆ ಅಂದರೆ ಪೂಜೆ ರೂಮ್ನ ಹಿಂದಿನ ದಿನವೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ರೂಮ್ದೆಲ್ಲ ಒರೆಸಿ ಕ್ಲೀನ್ ಮಾಡಿ ಕೊಟ್ಟೆ. ನನ್ನ ಹಸ್ಬೆಂಡ್ ಬಂದು ಪೂಜೆ ಎಲ್ಲ ಮಾಡ್ತಾಯಿದ್ರು. ಅಷ್ಟೊತ್ತಿಗೆ ನಾನು 4 ಬರ್ನರ್ ಇರುವಂತಹ ಸ್ಟವ್ ಆಗಿರೋದ್ರಿಂದ ಎಲ್ಲಾನು ಒಂದೊಂದು ಕಡೆ ಇಟ್ಕೊಂಡು ಬಂದೆ. ಒಂದರಲ್ಲಿ ಪಾಯಸ, ಒಂದರಲ್ಲಿ ಪಲ್ಯ, ಒಂದರಲ್ಲಿ ಪಲ್ಯ ಒಗ್ಗರಣೆ ಮಾಡೋದು, ಒಂದರಲ್ಲಿ ಮಾವಿನಕಾಯಿ ಚಿತ್ರಾನ್ನ. ಇದೆಲ್ಲದನ್ನು ಮಾಡೋಕ್ಕಿಂತ ಮುಂಚೆ ನಾನು ತರಕಾರಿ ಏನು ಬೇಕು, ಬೀನ್ಸ್ನ ಕಟ್ ಮಾಡಿಟ್ಕೊಂಡಿದ್ದೆ, ಬದನೆಕಾಯಿನ ಕಟ್ ಮಾಡಿಟ್ಕೊಂಡಿದ್ದೆ, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಪ್ರತಿಯೊಂದು ಅಡುಗೆಗೆ ಏನೆಲ್ಲ ಬೇಕು ಎಲ್ಲದನ್ನು ಕಟ್ ಮಾಡಿ ನಾನು ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಕ್ಯಾಮ್ರಾನ ನಾನು ಸೆಟ್ ಮಾಡಿಕೊಂಡು ವೀಡಿಯೋನ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಲ್ಮೋಸ್ಟ್ 10:00 ಆಗಿಬಿಟ್ಟಿತ್ತು. ಅಷ್ಟೊತ್ತಿಗೆ ನನ್ನ ಕಸಿನ್ ಕೂಡ ಮನೆಗೆ ಬಂದಳು. ಅವಳು ಕೂಡ ಬಂದಿದ್ದರಿಂದ ನನಗೆ ವೀಡಿಯೋನ ಮಾಡಲಿಕ್ಕೆ ತುಂಬಾ ಈಸಿ ಆಯಿತು. ಹಾಗಾಗಿ ಅವಳು ಕೆಲವೊಂದೊಂದು ಆ್ಯಂಗಲ್ಸಲ್ಲಿ ನನಗೆ ವೀಡಿಯೋನ ಕೂಡ ಶೂಟ್ ಮಾಡಿಕೊಟ್ಲು. 11:30 ನಾವು ಪೂಜೆ ಎಲ್ಲ ಮುಗಿಸಿ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಬೆಳಗ್ಗೆ ಏನು ತಿಂಡಿ ಅಂತ ಏನು ಮಾಡಿಕೊಂಡಿರಲಿಲ್ಲ. ಯಾಕೆ ಅಂತ ಅಂದರೆ ನಾವು ಯುಗಾದಿ ಹಬ್ಬದ ದಿನ ಫಸ್ಟು ಯಾವುದೇ ರೀತಿ ಸ್ವೀಟ್ನ ತಿನ್ನಲ್ಲ. ಯೂಶ್ವಲಿ ನಾವು ಹಬ್ಬ ಆಗಿದ ತಕ್ಷಣ ದೇವರ ನೈವೇದ್ಯ ಆದಮೇಲೆ ಯಾವುದಾದ್ರೂ ಸ್ವೀಟ್ನ ತಿಂತೀವಿ. ಬಟ್ ಈ ಹಬ್ಬದಲ್ಲಿ ಏನು ಮಾಡ್ತೀವಿ ಅಂತ ಅಂದರೆ ಬೇವು ಮತ್ತು ಬೆಲ್ಲನ ಫಸ್ಟ್ ತಿಂತೀವಿ. ಆ ಒಂದು ಬೇವು ಬೆಲ್ಲನ ಮನೇಲಿ ಹಿರಿಯರು ಯಾರಿರ್ತಾರೆ ಅವ್ರ ಹತ್ರ ಇಸ್ಕೊಂಡು ಆಶೀರ್ವಾದನ ತಗೊಳ್ತೀವಿ. ಹಾಗಾಗಿ ನಮ್ಮನೇಲೂ ಕೂಡ ದೇವ್ರದ್ದು ನೈವೇದ್ಯ ಆದ ತಕ್ಷಣ ಫಸ್ಟು ಬೇವು ಬೆಲ್ಲನ ತಿಂದು ನಾವು ಆಮೇಲೆ ಕೂತ್ಕೊಂಡು ಊಟನ ಮಾಡಿದ್ವಿ. ಆ್ಯಂಡ್ ಯುಗಾದಿ ಹಬ್ಬದ ಹಿಂದಿನ ದಿನ ನನ್ನ ಮಗಳಿಗೂ ಕೂಡ ಕೆಲವೊಂದು ರೀಲ್ಸ್ನ ಮಾಡಿಸ್ಕೊಂಡಿದ್ದೆ. ಅದನ್ನು ಕೂಡ ತುಂಬ ಜನ ಇಷ್ಟಪಟ್ಟು ಕಮೆಂಟ್ ಹಾಕಿದ್ರಿ. ಎಲ್ರಿಗೂ ಕೂಡ ಥ್ಯಾಂಕ್ ಯು ಆಲ್. ಆ್ಯಂಡ್ ಕೆಲವರೆಲ್ಲ ನನಗೆ ಇನ್ ಶಾರ್ಟಲ್ಲಿ ಯಾವ ಥರ ವೀಡಿಯೋ ಮಾಡ್ತೀರಾ ಮ್ಯಾಮ್ ಎಡಿಟಿಂಗ್ ಅಂತ ಕೇಳ್ತಾ ಇದ್ದೀರಾ. ನಾನು ಖಂಡಿತವಾಗ್ಲೂ ಯಾವ ಥರ ಎಡಿಟಿಂಗ್ ಮಾಡ್ತೀನಿ ಅಂತ ನಿಮಗೆ ಹೇಳ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ನನ್ನ ಹತ್ರ ಲ್ಯಾಪ್ಟಾಪ್ ನಾನೇನು ಯೂಸ್ ಮಾಡ್ತಿಲ್ಲ. ಹಾಗಾಗಿ ನನಗೆ ಯಾವ ಥರ ಸ್ಕ್ರೀನ್ನ ಸೆಟ್ ಮಾಡಿಕೊಂಡು ಅದರದ್ದು ಟ್ಯುಟೋರಿಯಲ್ಸ್ನ ಮಾಡಬೇಕು ಅನ್ನೋ ಐಡಿಯಾ ನನಗಿನ್ನೂ ಬಂದಿಲ್ಲ. ಸಪೋಸ್ ನಾನು ಅದನ್ನು ಯಾವ ಥರ ಮಾಡಬೇಕು ಅಂತ ಅದಕ್ಕೊಂದು ಸಲ್ಯೂಷನ್ಸ್ನ ಫೈಂಡ್ ಔಟ್ ಮಾಡಿಕೊಂಡು ನಿಮಗೆಲ್ರಿಗೂ ಕೂಡ ಹೆಲ್ಪ್ ಆಗೋ ಥರ ನಾನು ಒಂದು ವೀಡಿಯೋನ ಮಾಡಿ ಹಾಕ್ತೀನಿ. ಬಟ್ ನನಗೆ ಸ್ವಲ್ಪ ಟೈಮ್ ಬೇಕು. ಇವಾಗ ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ ನನಗೆ ಅದನ್ನು ಕಲಿತು ಮಾಡೋಷ್ಟು ಟೈಮ್ ಇಲ್ಲ. ಬಿಕಾಸ್ ನನ್ನ ಮಗಳು ಕೂಡ ಮನೇಲೇ ಇರ್ತಾಳೆ. ಹಾಗೆಯೇ ಅವಳ ಜೊತೆ ಕೂಡ ನಾನು ಸ್ವಲ್ಪ ಒಂದು ವ್ಯಾಲ್ಯೂಬಲ್ ಟೈಮ್ನ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಫ್ರೀ ಆದಾಗ ಮಾಡಿ ಹಾಕ್ತೀನಿ. ನಮ್ಮನೆ ಕಿಚನ್ ಆಪೋಸಿಟಲ್ಲಿ ಒಂದು ವಾಲಲ್ಲಿ ನಾವು 4 ಅಂತ ಹಾಕಿದ್ದೀವಿ. ಅದು ಕೂಡ ಕೆಲವರಿಗೆ ಕ್ಯೂರಿಯಾಸಿಟಿ ಇದೆ, ಮೇಡಮ್ 4 ಅಂತ ಅಂದರೆ ಅದು ನಿಮ್ಮದು ಲಕ್ಕಿ ನಂಬರಾ, 4 ಅಂತ ಯಾಕೆ ಹಾಕಿದ್ದೀರಾ ಅಂತ ಹೇಳಿ. ನನ್ನ ಮಗಳದು ಆ್ಯಕ್ಚುಲಿ 4th ಬರ್ಡೇ. ನಾವು ಗೃಹಪ್ರವೇಶ ಮಾಡಿ ಮನೆಗೆ ಬಂದಿದ್ದ ವರ್ಷದಲ್ಲಿ ನಾವು ಅವಳಿಗೆ ಬರ್ಡೇ ಮಾಡಿದ್ವಿ. ಆ ಒಂದು ಬರ್ಡೇದಲ್ಲಿ ನಾನು ಆ ವಾಲಿಗೆ ಡೆಕೋರೇಷನ್ ಮಾಡಿಸಿದ್ದೆ. ಹಾಗಾಗಿ ಅಲ್ಲಿ 4 ಅಂತ ನಾವು ಅದನ್ನು ಹಾಕಿದ್ವಿ. ಲೈಕ್ ಅದು ನಾನೇ ಒಂದು ಕಾರ್
ಕಾರ್ಬೋರ್ಡ್ ಹೆಲ್ಪಿಂದ ನಾನು ಮತ್ತು ನನ್ನ ಹಸ್ಬೆಂಡ್ ಸೇರಿ ಅದನ್ನು ಕಟ್ ಮಾಡಿ ಒಂದು ಗ್ಲಿಟರ್ ಪೇಪರ್ನ ಅಂಟಿಸಿದ್ವಿ. ಸೊ ನಾವೇ ಮಾಡಿರೋದ್ರಿಂದ ಅದು ನಮ್ಮನೇ ವಾಲಲ್ಲಿ ಇದ್ದರೆ ಚೆನ್ನಾಗಿ ಕಾಣ್ತಾ ಇತ್ತು, ಅದನ್ನು ತೆಗಿಯೋದು ಬೇಡ ಅಂತ ಅನ್ನಿಸ್ತು ಅಂತ ಹೇಳಿ ಆ ಒಂದು ನಂಬರ್ನ ನಾವಿನ್ನೂ ತೆಗ್ದಿಲ್ಲ ಅಷ್ಟೇ. ಬೇರೆ ಯಾವುದೇ ರೀತಿ ಲಕ್ಕಿ ನಂಬರ್ ಅಂತ ಅಲ್ಲ, ಅಥವಾ ಏನೋ ಹಾಕಬೇಕು ಅಂತ ವಾಸ್ತು ಪ್ರಕಾರನೂ ಅಲ್ಲ. ನನ್ನ ಮಗಳು ಬರ್ಡೇನ ಸೆಲೆಬ್ರೇಟ್ ಮಾಡಿದ್ವಿ, ಸೊ ಅಲ್ಲಿಂದ ನಾವಿನ್ನು 4 ಅನ್ನೋದನ್ನು ತೆಗ್ದಿಲ್ಲ ಅಷ್ಟೇ. ಅದ್ರದ್ದು ಒಂದು ರೀಸನ್ ಕೂಡ. ಮತ್ತು ಮೊನ್ನೆ ವ್ಲಾಗ್ ಮತ್ತು ಶಾರ್ಟ್ಸಲ್ಲಿ ಮೇಡಮ್ ನಿಮಗೆ ಇಬ್ಬರು ಮಕ್ಕಳಿದ್ದೀರಾ ಅಂತಲೇ ಅನಿಸಲ್ಲ ಅಂತೆಲ್ಲ ಕಮೆಂಟ್ ಹಾಕಿದ್ರಿ. ನನಗೆ ಲಿಪಿ ಒಬ್ಬಳೆ ನನ್ನ ಮಗಳು, ಅಲ್ಲಿದ್ದಿದ್ದು ನಂದು ಮಾವನ ಮಗಳು, ಮತ್ತು ನನ್ನ ಹಸ್ಬೆಂಡ್ ತಂಗಿ ಮಕ್ಕಳು ಕೂಡ ಹಾಲಿಡೇಸಿಗೆ ಬಂದಿದ್ದರು. ಅವರು ಕೂಡ ಮನೇಲಿ ಇದ್ದಿದ್ದರಿಂದ ನೀವೆಲ್ಲರೂ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಅಂತ ಅನಿಸುತ್ತೆ. ನನಗೆ ಒಬ್ಬಳೆ ಮಗಳಿರೋದು, ಅದನ್ನು ಕೂಡ ಇವತ್ತಿನ ವ್ಲಾಗಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಕೆಲವೊಂದು ಕಮೆಂಟ್ಸ್ಗೆಲ್ಲ ನಾನು ವಿಡಿಯೋ ಮಾಡುವಾಗ ಕ್ಲಿಯರ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ, ಬಟ್ ಕೆಲವೊಂದು ಸತಿ ಅದು ನನಗೆ ಸಡನ್ನಾಗಿ ನೆನಪೇ ಆಗೋದಿಲ್ಲ. ಹಾಗಾಗಿ ಯಾವುದೆಲ್ಲ ಕಮೆಂಟ್ಸಿಗೆ ನನಗೆ ನೆನಪು ಬರ್ತಾ ಇದೆ ಅದಕ್ಕೆಲ್ಲದಕ್ಕೂ ಕೂಡ ನಿಮ್ಮ ಹತ್ರ ಆನ್ಸರ್ ಮಾಡಿ ಇವತ್ತಿನ ವ್ಲಾಗಲ್ಲಿ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಈ ಒಂದು ಪಿಂಕ್ ಡ್ರೆಸ್ದು ಕೂಡ ಲಿಂಕ್ನ ಕೇಳ್ತಾ ಇದ್ದೀರಾ, ಕಮೆಂಟಲ್ಲೂ ಹಾಕ್ತಿದ್ದೀರಾ, ಆ್ಯಂಡ್ ಮೆಸೇಜ್ ಕೂಡ ಮಾಡ್ತಾ ಇದ್ದೀರಾ, ಆ್ಯಂಡ್ ಕೆಲವರೆಲ್ಲ ರಿಪ್ಲೈ ಮಾಡೋಕ್ಕಾಗಲ್ವಾ ಅಂತಲೂ ಹೇಳ್ತೀರಾ. ನಾನು ಕೆಲವೊಂದೆಲ್ಲ ಅವಾಗ ಅಂದರೆ ನಾನು ವಿಡಿಯೋ ಮಾಡೋಕ್ಕಿಂತ ಮುಂಚೆನೇ ತುಂಬ ಡ್ರೆಸ್ಸಸ್ ಇರ್ತಲ್ವ, ಅದೆಲ್ಲದೂ ಹಳೆ ಡ್ರೆಸ್ಸಸ್ ಆಗಿರೋದ್ರಿಂದ ಅದನ್ನೆಲ್ಲದನ್ನು ಹಾಕ್ಕೊಂಡು ನಾನು ವಿಡಿಯೋ ಮಾಡ್ತಿದ್ದೀನಿ. ಬಿಕಾಸ್ ನೀವೆಲ್ಲರೂ ನನ್ನ ನೋಡಿರಲ್ಲ ಅಲ್ವಾ, ಹಾಗಾಗಿ ನಿಮಗೆ ಐಡಿಯಾ ಇರಲ್ಲ. ಅದೆಲ್ಲದನ್ನು ಕೂಡ ನಾನು ಕೆಲವೊಂದೊಂದನ್ನು ಎಜಿಓ, ಮಿಂತ್ರಾ, ಅಮೆಝಾನ್ ಈ ಥರ ಪರ್ಚೇಸ್ ಮಾಡಿರ್ತಿದ್ದೆ. ಅದ್ರದ್ದೆಲ್ಲದೂ ಕೂಡ ಲಿಂಕ್ಸ್ ಎಲ್ಲ ಔಟ್ ಆಫ್ ಸ್ಟಾಕ್ ಆಗಿರುತ್ತೆ, ನಾನು ಹಾಕಿದರೂ ಕೂಡ ಯೂಸ್ ಆಗಲ್ಲ. ಹಾಗಾಗಿ ಕೆಲವೊಂದೊಂದು ಲಿಂಕ್ಸ್ ಯಾವುದೆಲ್ಲ ಪ್ರೆಸೆಂಟ್ ಪರ್ಚೇಸ್ ಮಾಡಿರ್ತೀನಿ ಅದ್ರ ಲಿಂಕ್ನ ಮಾತ್ರ ಶೇರ್ ಮಾಡಿರ್ತೀನಿ. ಆ್ಯಂಡ್ ಈ ಪಿಂಕ್ ಕಲರ್ ಕುರ್ತಾ ಬಗ್ಗೆನೂ ತುಂಬ ಜನ ಕೇಳ್ತಾ ಇದ್ರಿ, ಬಟ್ ನಾನು ಇದನ್ನು ಶಾಪಲ್ಲಿ ತೊಗೊಂಡಿರೋದ್ರಿಂದ ನನ್ನ ಹತ್ರ ಲಿಂಕ್ ಇಲ್ಲ. ಖಂಡಿತವಾಗ್ಲೂ ನಾನು ಆನ್ಲೈನಲ್ಲಿ ತೊಗೊಂಡಿರೋದು ಎಲ್ಲದನ್ನು ಕೂಡ ನಾನು ಇನ್ಸ್ಟಾಗ್ರಾಮ್ ಹೈಲೈಟ್ಸಲ್ಲಿ ಹಾಗೆ ಕೆಲವೊಂದೊಂದೆಲ್ಲ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ನಾನು ಲಿಂಕ್ನ ಶೇರ್ ಮಾಡಲ್ಲ ಅಂತ ಯಾರೂ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಯಾಕಂದರೆ ನಾನು ಯಾವುದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋದನ್ನು ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ಫುಲ್ ಆಗಲಿ ಅಂತ ಶೇರ್ ಮಾಡಿರ್ತೀನಿ. ನಾನು ಯುಗಾದಿ ಹಬ್ಬದ ಹಿಂದಿನ ದಿನವೇ ಒಬ್ಬಟ್ಟನ್ನ ಮಾಡ್ಕೊಂಡಿದ್ದೆ, ಬಟ್ ನನಗೆ ಲೈಕ್ ಆ ಥರದ ಒಂದು ಥಾಟ್ ಕೂಡ ಬಂದಿರಲಿಲ್ಲ ಹಂಗೆ ಮಾಡಬಾರ್ದು ಅಂತ ಹೇಳಿ. ಕೆಲವರೆಲ್ಲ ಒಂದು ಕಮೆಂಟ್ನ ಹಾಕಿದ್ರು, ಆ ಒಂದು ಕಮೆಂಟನ್ನು ನೋಡಿ ಹೌದು ಇರ್ಬೋದೇನೋ ಅಂತ ಅನ್ನಿಸ್ತು. ನೆಕ್ಸ್ಟಿಂದ ನೋಡೋಣ, ಅದೇನಾದರೂ ಕರೆಕ್ಟ್ ಅಂತ ಏನಾದರೂ ಅನಿಸಿದ್ರೆ ಅದನ್ನು ಸರಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಯೋಚನೆ ಮಾಡಿಕೊಂಡು ಸುಮ್ಮನೆ ಆಗಿದ್ದೀನಿ. ಹಾಗೆಯೇ ಲೆಂತಿ ಲೆಂತಿ ವೀಡಿಯೋಸ್ನ ಹಾಕಿ ಅಂತ ಕೇಳ್ತಾ ಇದ್ದೀರಾ, ನಾನು ಕೂಡ ಲೆಂತಿ ವೀಡಿಯೋಸ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇದರಲ್ಲೂ ಕೂಡ ನಿಮಗೇನಾದರೂ ಬೆನಿಫಿಟ್ ಆಗಬೇಕು, ಏನಾದರೂ ಒಂದು ಕಂಟೆಂಟ್ ಇರಬೇಕು, ಆ ಥರ ವೀಡಿಯೋಸ್ನ ಹಾಕೋಣ ಅಂತ ಅಂದ್ಕೊಳ್ತಾ ಇರ್ತೀನಿ. ಬಟ್ ಹಾಲಿಡೇಸ್ ಆಗಿರೋದ್ರಿಂದ ನನಗೆ ಅಷ್ಟು ಕಂಟೆಂಟ್ ಇರೋವಂತಹ ವೀಡಿಯೋಸ್ನ ನಿಮಗೆ ಕೊಡೋಕ್ಕಾಗಲ್ಲ, ಬಿಕಾಸ್ ನಾನು ಅಲ್ಲಿ ಇಲ್ಲಿ ಏನಾದರೂ ಔಟಿಂಗ್ ಹೋದರೆ ಆ ಥರದ್ದು ವ್ಲಾಗ್ಸ್ನ ಹಾಕ್ತೀನಿ. ನಿಮಗೇನಾದರೂ ಆ ಥರದ್ದು ವ್ಲಾಗ್ಸ್ ಇಷ್ಟ ಆಗಲಿಲ್ಲ ಅಂತ ಅಂದರೆ, ಮೇಡಮ್ ನಮಗೆ ಯಾವುದಾದ್ರೂ ಒಂದು ರೆಸಿಪಿನ ಶೇರ್ ಮಾಡಿ ಅಥವಾ ಕಂಟೆಂಟ್ನ ಶೇರ್ ಮಾಡಿ, ಬುಕ್ಸ್ ಆ ಥರದ್ದು ಏನು ನಿಮಗೆ ಇಷ್ಟ ಆಗುತ್ತೆ ಅದ್ರ ಬಗ್ಗೆ ನನಗೊಂದು ಕಮೆಂಟ್ ಹಾಕಿ. ಆ್ಯಂಡ್ ಹೋಮ್ ಟೂರ್ನ ಕೂಡ ನಾನು ಪಾರ್ಟ್ 1 ಸಮ್ಮರ್ ಹಾಲಿಡೇಸ್ ಆಗೋ ತನಕ ನನಗೆ ಸ್ವಲ್ಪ ಟೈಮ್ ಕೊಡಿ, ಬಿಕಾಸ್ ನಾನು ಕೂಡ ಎಲ್ಲದನ್ನು ಆರ್ಗನೈಸ್ ಮಾಡಿ ವಿಡಿಯೋನ ಶೂಟ್ ಮಾಡ್ಕೊಬೇಕು. ಸಮ್ಮರ್ ಹಾಲಿಡೇಸಲ್ಲಿ ನಾನು ನನ್ನ ಮಗಳು ಜೊತೆ ಹೊರಗಡೆ ಹೋಗೋ ಅಂಥದ್ದು, ಕಸಿನ್ಸ್ ಮನೆಗೆ ಹೋಗೋ ಅಂಥದ್ದು, ಫ್ರೆಂಡ್ಸ್ ಮನೆಗೆ ಹೋಗೋ ಅಂಥದ್ದು ಆ ಥರದ್ದೆಲ್ಲದೂ ಇರುತ್ತೆ. ಹಾಗಾಗಿ ಸಮ್ಮರ್ ಹಾಲಿಡೇಸ್ ಆದಮೇಲೆ ನಾನು ಒಂದು ಪಾರ್ಟ್ 1 ಹೋಮ್ ಟೂರ್ನ ಮಾಡ್ತೀನಿ. ಆ್ಯಂಡ್ ಕೆಲವರೆಲ್ಲ ಕೇಳ್ತಾ ಇರ್ತೀರಲ್ಲ, ನೀವು ನಿಮ್ಮ ಹಸ್ಬೆಂಡ್ನ ಯಾಕೆ ಸೇರಿಸ್ಕೊಂಡು ವಿಡಿಯೋ ಮಾಡಲ್ಲ ಅಂತ ಹೇಳಿ. ಹಬ್ಬದ ದಿನ ಅವ್ರ ಮನೇಲಿದ್ದರು ಅಂತ ಹೇಳಿ ನಾನು ಅವ್ರನ್ನ ಸೇರಿಸ್ಕೊಂಡು ವಿಡಿಯೋನ ಮಾಡಿದ್ದೀನಿ. ಬಿಕಾಸ್ ಅವ್ರಿಗೂ ಅವ್ರದ್ದೇ ಆದಂತಹ ಕೆಲಸ ಇರುತ್ತೆ, ಬಿಸ್ನೆಸ್ ಇರುತ್ತೆ, ಸೊ ಅವರು ಕೂಡ ಬ್ಯುಸಿಯಾಗಿರ್ತಾರೆ, ಔಟ್ಸೈಡ್ ಹೋಗ್ತಿರ್ತಾರೆ. ಹಾಗಾಗಿ ಅವ್ರನ್ನ ಎಲ್ಲ ವ್ಲಾಗಲ್ಲೂ ನಾನು ಕಿಚನ್ ವ್ಲಾಗಲ್ಲಾಗಿರ್ಬೋದು, ಬೇರೆ ವ್ಲಾಗಲ್ಲಾಗಿರ್ಬೋದು ಸೇರಿಸ್ಕೊಳಕ್ಕಾಗಲ್ಲ. ಹೋಪ್ ನಿಮಗೂ ಕೂಡ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಬಟ್ ನನ್ನ ವ್ಲಾಗ್ಸ್ನ ಸ್ಟಾರ್ಟಿಂಗ್ ನೋಡಿರೋರು, ನೋಡದೇ ಇರೋರೆಲ್ಲ ಕಮೆಂಟ್ ಹಾಕ್ತಿರ್ತೀರಾ, ನೀವೊಬ್ಬರೇ ಮಾತ್ರ ವಿಡಿಯೋ ಮಾಡ್ತೀರಾ ಹಾಗೆ ಹೀಗೆ ಅಂತೆಲ್ಲ. ಹಾಗಾಗಿ ಇವತ್ತಿನ ವ್ಲಾಗಲ್ಲಿ ನನ್ನ ಹಸ್ಬೆಂಡ್ನ ಸೇರಿಸ್ಕೊಂಡು ವಿಡಿಯೋನ ಮಾಡಿದ್ದೀನಿ. ಇವತ್ತಿಗೆ ನನ್ನ ಒಂದು ಯುಗಾದಿ ಹಬ್ಬದ ವ್ಲಾಗ್ನ ಮುಗಿಸ್ತಿದ್ದೀನಿ. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ, ಆ್ಯಸ್ ಯೂಶ್ವಲ್ ಎಲ್ಲ ವಿಡಿಯೋದಲ್ಲೂ ಹೇಳಿದ ಥರ ಹೇಳ್ತಾ ಇದ್ದೀನಿ, ಒಂದು ಕಮೆಂಟ್ನ ಮಾಡಿ, ಹಾಗೆಯೇ ಶೇರ್ ಮಾಡಿ, ಲೈಕ್ ಮಾಡಿ. ಯಾರೆಲ್ಲ ಇನ್ನು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್.